ಕಂಪ್ಯೂಟರ್, ಮೊಬೈಲ್, ರೇಡಿಯೋ, ಟಿವಿ ಈ ಥರ ಎಲ್ಲ ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ಸಲ್ಲಿ ಈ ಮೈಕ್ರೋಚಿಪ್ನ ಯೂಸ್ ಮಾಡ್ತಾರೆ. ಈ ಮೈಕ್ರೋಚಿಪ್ ಏನಂದರೆ ನಮಗೆ ನಮ್ಮ ಬ್ರೈನ್ ಹೆಂಗಿರುತ್ತೋ ಹಂಗೆ ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ಸ್ಗೆ ಮೈಕ್ರೋಚಿಪ್ ಆ ಥರ ಕೆಲಸ ಮಾಡುತ್ತೆ. ನಮ್ಮ ಬ್ರೈನಲ್ಲಿರೋ ಚಿಕ್ಕ ಚಿಕ್ಕ ಕನೆಕ್ಷನ್ ಆಗಿರೋ ನ್ಯೂಟ್ರಾನ್ಸ್ ಇರ್ತಾವಲ್ಲ, ಹಾಗೆ ಈ ಮೈಕ್ರೋಚಿಪ್ಪಲ್ಲಿ ಸಣ್ಣ ಸಣ್ಣ ಟ್ರಾನ್ಸಿಸ್ಟರ್ ಕನೆಕ್ಷನ್ಸ್ ಇರ್ತವೆ. ಈ ಮೈಕ್ರೋಚಿಪ್ಪನ್ನು ಮರಳಿನಿಂದ ತಯಾರಿ ಮಾಡ್ತಾರೆ. ಮರಳಲ್ಲಿರೋ ಸಿಲಿಕಾನ್ನಿಂದ ಈ ಮೈಕ್ರೋಚಿಪ್ಪನ್ನು ತಯಾರಿ ಮಾಡ್ತಾರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಮರಳಿಂದ ಮೈಕ್ರೋಚಿಪ್ ತನಕ ಈ ಚಿಪ್ಪನ್ನು ತಯಾರಿ ಮಾಡೋ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ನೋಡೋಣ. ಸೊ ನೀವು ಈ ವಿಡಿಯೋನ ಎಲ್ಲಿ ಮಿಸ್ ಮಾಡ್ದಾಗ ನೋಡಿ. ನಾವು ಈ ಮೈಕ್ರೋಚಿಪ್ ಹೆಂಗೆ ತಯಾರಿ ಆಗುತ್ತೆ ಅಂತ ತಿಳ್ಕೊಳಕ್ಕೆ ಮುಂಚೆ ಈ ಮೈಕ್ರೋಚಿಪ್ ಇಲ್ಲಿಗೆ ಎಷ್ಟು ಇಂಪ್ರೂವ್ ಆಗಿದೆ ಅಂತ ತಿಳ್ಕೊಬೇಕು. ಅದನ್ನು ತಿಳ್ಕೊಬೇಕಂತ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಪ್ರಪಂಚದಲ್ಲೇ ಫಸ್ಟ್ ಕಂಪ್ಯೂಟರ್ ಎನೋಯಿಕ್ ಅನ್ನೋ ಒಂದು ಕಂಪ್ಯೂಟರ್ಗೆ ಯೂಸ್ ಮಾಡಿರೋದು 10,000 ಕೆಪಾಸಿಟರ್ಸ್, 7,000 ಡಯೋಡ್ಸ್, 70,000 ಜಾಸ್ತಿ ರೆಸಿಸ್ಟರ್ಸ್, ಹಾಗೆ 18,000 ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡಿದ್ದಾರೆ. ಇವುಗಳನ್ನೆಲ್ಲ ಸೇರಿಸ್ಬಿಟ್ಟು 500,000 ಜಾಸ್ತಿ ವೈರಿಂಗ್ ಅನ್ನೋದು ಬರ್ತಿತ್ತು. ಇದರ ಕಂಪ್ಲೀಟ್ ವೈಟ್ 30 ಟನ್. ಆದರೆ ಇವಾಗ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಜಾಗದಲ್ಲಿ ಟ್ರಾನ್ಸಿಸ್ಟರ್ ಬಂದಿರೋದ್ರಿಂದ 30 ಟನ್ ಇರೋ ಆ ವೈಟೆಲ್ಲ ಬರೀ ಒಂದು ಸಣ್ಣ ಮೈಕ್ರೋಚಿಪ್, 10 cm ಇರೋ ಮೈಕ್ರೋಚಿಪ್ಪಲ್ಲಿ ಎಲ್ಲ ಬಂದ್ಬಿಡ್ತಿದ್ದಾವೆ. ಈ ಟ್ರಾನ್ಸಿಸ್ಟರ್ ಹೇಗೆ ಕೆಲಸ ಮಾಡ್ತಾವೆ ಅಂದರೆ ನಮ್ಮ ಬ್ರೈನಲ್ಲಿರೋ ನ್ಯೂರಾನ್ಸ್ ಯಾವ ಥರ ಕೆಲಸ ಮಾಡ್ತಾವೋ ಅದಕ್ಕಿಂತ ಫಾಸ್ಟಾಗಿ ಈ ಟ್ರಾನ್ಸಿಸ್ಟರ್ ಕೆಲಸ ಮಾಡ್ತವೆ. ಈ ಟ್ರಾನ್ಸಿಸ್ಟರ್ಗಳು ಒಂದು ಆನ್ ಆಫ್ ಸ್ವಿಚ್ ಥರ ಕೆಲಸ ಮಾಡ್ತಿರ್ತವೆ. ಅಂದರೆ ಈ ಟ್ರಾನ್ಸಿಸ್ಟರ್ಗಳಿಂದ ಎಲೆಕ್ಟ್ರಿಸಿಟಿ ಪಾಸ್ ಮಾಡುತ್ತೆ ಅಥವಾ ಬ್ಲಾಕ್ ಮಾಡುತ್ತೆ. ನಮಗೆಲ್ಲ ಗೊತ್ತಿದೆ ಕಂಪ್ಯೂಟರ್ಗೆ ಬರೀ ಬೈನರಿ ಲ್ಯಾಂಗ್ವೇಜ್ ಬರುತ್ತೆ ಅಂತ, ಅಂದರೆ 1 0. ಈ ಕಂಪ್ಯೂಟರ್ಲಿರೋ ಈ 1 0 ಬೇಸ್ ಮಾಡಿಕೊಂಡು ಟ್ರಾನ್ಸಿಸ್ಟರ್ಗಳು ಆನ್ ಅಥವಾ ಆಫ್ ಆಗ್ತಾ ಇರ್ತವೆ. ಈ ಟ್ರಾನ್ಸಿಸ್ಟರ್ಗಳಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಇಲ್ಲ ಬ್ಲಾಕ್ ಆಗುತ್ತೆ. ಇದರಿಂದ ಇದಕ್ಕೆ ಸೆಮಿ ಕಂಡಕ್ಟರ್ ಡಿವೈಸ್ ಅಂತಲೂ ಕರೀತಾರೆ. ಇವಾಗಿರೋ ಟ್ರಾನ್ಸಿಸ್ಟರ್ಗಳು 1 ಸೆಕೆಂಡ್ಗೆ 10,000 crore ಜಾಸ್ತಿ ಸಲ ಆನ್ ಆಫ್ ಆಗ್ತವೆ. ಅಂದರೆ ಒಬ್ಬ ಮನುಷ್ಯ ಇದನ್ನು ಮಾಡಬೇಕಂದ್ರೆ ಅವನಿಗೆ 2 ವರ್ಷಕ್ಕಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು ಸಣ್ಣ ಮೈಕ್ರೋಚಿಪ್ಪಲ್ಲಿ ಈ ಥರ ಟ್ರಾನ್ಸಿಸ್ಟರ್ಗಳು 1,000,000,000 ಇರ್ತವೆ. ಇವಾಗ ಮರಳಿನಿಂದ ಮೈಕ್ರೋಚಿಪ್ ಹೆಂಗೆ ತಯಾರಿ ಮಾಡ್ತಾರೆ ಅಂತ ನೋಡೋಣ. ಮರಳಲ್ಲಿ ಜಾಸ್ತಿ ಪರ್ಸೆಂಟ್ ಸಿಲಿಕಾನ್ ಇರುತ್ತೆ. ಈ ಸಿಲಿಕಾನ್ ಬಂದುಬಿಟ್ಟು ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋ ಕಂಡಕ್ಟರ್ವಾಗಿ, ಹಾಗೆ ಎಲೆಕ್ಟ್ರಿಸಿಟಿನ ಬ್ಲಾಕ್ ಮಾಡೋ ಇನ್ಸುಲೇಟ್ ಆಗಿಯೂ ಯೂಸ್ ಆಗುತ್ತೆ. ಈ ಮಣ್ಣಲ್ಲಿರೋ ಸಿಲಿಕಾನ್ನ ಡಿವೈಡ್ ಮಾಡಲಿಕ್ಕೆ ಈ ಮಣ್ಣನ್ನು 2000 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೀಟ್ ಮಾಡ್ತಾರೆ. ಹೀಟ್ ಮಾಡಿಬಿಟ್ಟು ಆ ಮಣ್ಣಲ್ಲಿರೋ ಸಿಲಿಕಾನ್ನ ಡಿವೈಡ್ ಮಾಡಿ ಪ್ಯೂರಿಫೈ ಕಲಿಸ್ತಾರೆ. ಈ ಪ್ಯೂರಿಟಿ ಎಷ್ಟಿರ್ತಂದರೆ 99.9% ಇರುತ್ತೆ. ಅಂದರೆ ಒಂದು 10,000 crore ಸಿಲಿಕಾನ್ ಪರಮಾಣು ತಗೊಂಡ್ರೆ ಅದರಲ್ಲಿ ಬರೀ 1 ಮಾತ್ರ ಬೇರೆ ಪರಮಾಣು ಬರುತ್ತೆ. ಪ್ಯೂರಿಟಿ ಆಗಿರೋ ಸಿಲಿಕಾನ್ನ ಒಂದು ಸಣ್ಣ ಸಿಲಿಂಡರ್ ಶೇಪಲ್ಲಿ ತರ್ತಾರೆ. ತಂದಿರೋ ಆ ಸಿಲಿಂಡರ್ನ ಕೂಲ್ ಮಾಡ್ತಾರೆ. ಇದನ್ನು ಇಂಗೋಟ್ ಅಂತಲೂ ಕರೀತಾರೆ. ಆ ಸಿಲಿಂಡರ್ನ ಒಂದು ಸಣ್ಣ 1 mm ಥಿಕ್ನೆಸ್ ಇರೋ ಡಿಸ್ಕ್ಗಳ ಥರ ಕಟ್ ಮಾಡ್ತಾರೆ. ಕಟ್ ಮಾಡಿರೋ ಆ ಡಿಸ್ಕ್ಗಳನ್ನ ವ್ಯಾಪರ್ಸ್ ಅಂತಲೂ ಕರೀತಾರೆ. ಆ ವ್ಯಾಪರ್ಸ್ಗಳ ಮೇಲೆ ಒಂದು ಸಣ್ಣ ಸಣ್ಣ ಗುಂಡಿ ಇರ್ತವೆ. ಅದು ನಮ್ಮ ಕಣ್ಗಳಲ್ಲಿ ನೋಡ್ರೆ ಕಾಣೋದೇ ಇಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡ್ರೆ ಮಾತ್ರ ಕಾಣುತ್ತೆ. ಅಷ್ಟು ಸಣ್ಣ ಗುಂಡಿಗಳು ಹಿಡ್ದಂಗೆ ಕ್ಲೀನಾಗಿ ಪಾಲಿಷ್ ಮಾಡ್ತಾರೆ ಆ ವ್ಯಾಪರ್ಸ್ಗಳನ್ನ. ಇವಾಗ ಈ ವ್ಯಾಪರ್ಸ್ಗಳ ಮೇಲೆ ಮೈಕ್ರೋಚಿಪ್ ಡಿಸೈನ್ ಹಾಕಬೇಕು. ಆದರೆ ಇದು ಅಷ್ಟು ಈಸಿ ಅಲ್ಲ. ಯಾಕೆ ಅಂದರೆ ಒಂದು ಮೈಕ್ರೋಚಿಪ್ಪಲ್ಲಿ 1,000,000,000 ಟ್ರಾನ್ಸಿಸ್ಟರ್ ಅದ್ರ ಕನೆಕ್ಷನ್ ಇರ್ತವೆ. ಅದನ್ನೆಲ್ಲ ಸೇರಿಸ್ಕೊಂಡು ಡಿಸೈನ್ ಆಗಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಈ ಡಿಸೈನ್ ಬಂದುಬಿಟ್ಟು ಕ್ಯಾಡ್, ಅಂದರೆ ಕಂಪ್ಯೂಟರ್ ಏಡೆಡ್ ಡ್ರಾಯಿಂಗಲ್ಲಿ ಹಾಕ್ತಾರೆ. 100 ಜನ ಇಂಜಿನಿಯರ್ಗಳು 1 ವರ್ಷ ಕಷ್ಟಪಟ್ಟು ಒಂದು ಮೈಕ್ರೋಚಿಪ್ ಡಿಸೈನ್ನ ರೆಡಿ ಮಾಡ್ತಾರೆ. ಓಕೆ, ಇವಾಗ ಡಿಸೈನ್ ರೆಡಿ ಆಗಿದೆ, ಅದನ್ನು ಆ ವ್ಯಾಪರ್ಸ್ ಮೇಲೆ ಹಾಕಬೇಕು. ಅದು ಅಷ್ಟೊಂದು ಈಸಿ ಅಲ್ಲ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನಂದರೆ ಗಾಳಿಯಲ್ಲಿ ಇರೋ ಧೂಳು ನಮ್ಮ ಕಣ್ಣು ಕಾಣಿಸೋದಿಲ್ಲ, ಆದರೆ ಗಾಳಿಯಲ್ಲಿ 1,000,000,000 ಧೂಳು ಪರಮಾಣುಗಳು ಇರ್ತವೆ. ಈ ಪರಮಾಣುಗಳು ಏನಾದರೂ ಒಂದು ಹೋಗಿ ಆ ಟ್ರಾನ್ಸಿಸ್ಟರ್ ಮಧ್ಯದಲ್ಲಿ ಬಿದ್ದರೆ ಶಾರ್ಟ್ ಆಗಿ ಇಡೀ ಚಿಪ್ಪೇ ಹಾಳಾಗೋ ಅವಕಾಶ ಇದೆ. ಸೊ ಇದರಿಂದ ಈ ಮೈಕ್ರೋಚಿಪ್ಗಳನ್ನ ಕ್ಲೀನ್ ರೂಮ್ಸ್ ಅನ್ನೋ ರೂಮ್ಗಳಲ್ಲಿ ರೆಡಿ ಮಾಡ್ತಾರೆ. ಈ ಕ್ಲೀನ್ ರೂಮ್ಸ್ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ, 1 square feet ಅಡಿ ನೀವೇನಾದ್ರು ಜಾಗ ತೊಗೊಂಡ್ರೆ ಆ ಜಾಗದಲ್ಲಿ ಬರೀ ಒಂದೇ ಒಂದು ಧೂಳು ಪರಮಾಣು ಮಾತ್ರ ಸಿಗುತ್ತೆ ನಮಗೆ. ಅಷ್ಟೊಂದು ಕ್ಲೀನಾಗಿರುತ್ತೆ. ಈ ರೂಮಲ್ಲಿ 24/7 ಮೇಲೆ ರೂಫಿಂದ ಕೆಳಗಡೆ ಫ್ಲೋರಲ್ಲಿ ಏರ್ ಅನ್ನೋದು ರೀಸರ್ಕ್ಯುಲೇಟ್ ಆಗಿ ಎಲ್ಲ ಪ್ಯೂರಿಫೈ ಆಗ್ತಾ ಇರುತ್ತೆ. ಅಂದರೆ ಒಂದು ಆಪರೇಷನ್ ಥಿಯೇಟ್ರಲ್ಲಿ ಎಷ್ಟು ಕ್ಲೀನಾಗಿರುತ್ತೋ ಅದಕ್ಕಿಂತ 800% ಜಾಸ್ತಿ ಆ ಕ್ಲೀನ್ ರೂಮ್ಸಲ್ಲಿ ಕ್ಲೀನಾಗಿರುತ್ತೆ. ಹಾಗೆ ಅಲ್ಲಿ ಕೆಲಸ ಮಾಡೋರಿಗೆ ಬನ್ನಿ ಸೂಟ್ಸ್ ಅನ್ನೋ ಒಂದು ಸೂಟ್ಗಳನ್ನ ಕೊಡ್ತಾರೆ. ಈ ಸೂಟ್ಗಳು ಅವ್ರ ಬಾಡಿಲಿ ಇರೋ ಡೆಡ್ ಸೆಲ್ಸ್ ಮತ್ತು ಕೂದಲು ಏನಾದ್ರು ಆಚೆ ಬರ್ದಂಗೆ ನೋಡ್ಕೊತಿರ್ತವೆ. ಇವಾಗ ಮೈಕ್ರೋಚಿಪ್ ರೆಡಿ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲು ಕ್ಲೀನಾಗಿ ಪಾಲಿಶ್ ಆಗಿರೋ ಆ ವ್ಯಾಪರ್ಸ್ಗಳನ್ನ ಕ್ಲೀನ್ ರೂಮ್ಸ್ಗೆ ತರ್ತಾರೆ. ತಂದಮೇಲೆ ಅದ್ರ ಮೇಲೆ ಫೋಟೋ ರೆಸಿಸ್ಟ್ ಅನ್ನೊಂದು ಕೆಮಿಕಲ್ನ ಹಾಕ್ತಾರೆ. ಕೆಮಿಕಲ್ ಹಾಕಿದ ಮೇಲೆ ಈ ಮೈಕ್ರೋಚಿಪ್ ಡಿಸೈನ್ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆಯಿಂದ UV ಲೈಟನ್ನು ಕಲಿಸ್ತಾರೆ. ಆ ಲೈಟ್ನಿಂದ ಆ ವ್ಯಾಪರ್ಸ್ಗಳ ಮೇಲೆ ಇರೋ ಕೆಮಿಕಲ್ ಎಲ್ಲ ಕರುಗೋಗ್ಬಿಟ್ಟು ಯಾವ ಜಾಗದಲ್ಲಿ ಡಿಸೈನ್ ಇರುತ್ತೆ ಅಲ್ಲಿ ಮಾತ್ರ ಆ ಕೆಮಿಕಲ್ ಹಂಗೆ ಇರುತ್ತೆ. ಈ ಟೋಟಲ್ ಪ್ರೋಸೆಸ್ಸನ್ನು ಫೋಟೋ ಲಿಥೋಗ್ರಫಿ ಅಂತಲೂ ಕರೀತಾರೆ.
ಇವಾಗ ಕೆಲವು ಡೈ ಎಲೆಕ್ಟ್ರಿಕ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿಬಿಟ್ಟು ಆ ವ್ಯಾಪರ್ಸ್ ಮೇಲೆ ಕೋಟಿಂಗ್ ಅನ್ನು ಹಾಕ್ತಾರೆ, ಅಂದರೆ ಟ್ರಾನ್ಸಿಸ್ಟರ್ಗಳು ರೆಡಿ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಕಣ್ಣು ಕಾಣಿಸದೇ ಇರೋಷ್ಟು ಸಣ್ಣ ಸಣ್ಣ ಕಾಪರ್ ವೈರ್ಗಳೆಲ್ಲ ಕನೆಕ್ಟ್ ಆಗಿ ವೈರಿಂಗನ್ನು ರೆಡಿ ಮಾಡ್ತಾರೆ. ಅದು ನಾವು ನೋಡುವಾಗ ಈ ಥರ ಸಣ್ಣ ಸಣ್ಣ ಬ್ಲಾಕ್ಗಳ ಥರ ಕಾಣಿಸುತ್ತೆ. ಈ ಕಾಣಿಸಿರೋ ಬ್ಲಾಕ್ಗಳೆಲ್ಲ ಒಂದೊಂದು ಟ್ರಾನ್ಸಿಸ್ಟರ್, ಇಲ್ಲಿಗೆ ಮುಗ್ದಿಲ್ಲ. ಎಷ್ಟೋ ಕೋಟಿಗಟ್ಟಲೆ ಟ್ರಾನ್ಸಿಸ್ಟರ್ಗಳನ್ನ ಒಂದು ಸಣ್ಣ ಕಾಪರ್ ವೈರ್ನಿಂದ ಕನೆಕ್ಟ್ ಮಾಡಿರ್ತಾರೆ. ಅದು ಮೇಲಿಂದ ನೋಡುವಾಗ ತುಂಬ ಫ್ಲ್ಯಾಟ್ ಆಗಿರುತ್ತೆ, ಆದರೆ ಮೈಕ್ರೋಸ್ಕೋಪಲ್ಲಿ ಜೂಮ್ ಮಾಡಿ ನೋಡಿದಾಗ ಅದರ ಮಧ್ಯದಲ್ಲಿರೋ ಕನೆಕ್ಷನ್ಸ್ ಎಲ್ಲ ಈ ಥರ ಕಾಣ್ತವೆ. ನಿಜವಾಗ್ಲೂ ಸೂಪರ್ ಅಲ್ವಾ? ಒಂದು ಸಣ್ಣ ಮೈಕ್ರೋಚಿಪ್ಪಲ್ಲಿ ಇರೋ ಕನೆಕ್ಷನ್ಸ್ಗಳು ಒಂದು ಎರಡು ಅಲ್ಲ, ಕೋಟಿ ಕೋಟಿಗಟ್ಟಲೆ ಕನೆಕ್ಷನ್ಸ್ ಇರ್ತವೆ. ಈ ಥರ ವೈರಿಂಗ್ ಮುಗಿದ ಮೇಲೆ ಈ ವ್ಯಾಪರ್ಸ್ಗಳನ್ನ ಒಂದು ಸಣ್ಣ ಸಣ್ಣ ಮೈಕ್ರೋಚಿಪ್ಪಾಗಿ ಕಟ್ ಮಾಡ್ತಾರೆ. ಒಂದು ವ್ಯಾಪರಲ್ಲಿ ಬರಾಬರಿ 1000ಕ್ಕಿಂತ ಜಾಸ್ತಿ ಮೈಕ್ರೋಚಿಪ್ಗಳು ಬರ್ತವೆ. ಕಟ್ಟಾಗಿರೋ ಈ ಮೈಕ್ರೋಚಿಪ್ಗಳನ್ನ ಯಾವುದಕ್ಕೋಸ್ಕರ ರೆಡಿ ಮಾಡಿರ್ತಾರೆ? ಅದಕ್ಕೆ ಯೂಸ್ ಮಾಡೋಕ್ಕೆ ಕಳಿಸ್ತಾರೆ. ಈ ಥರ ಒಂದು ಮೈಕ್ರೋಚಿಪ್ನ ತಯಾರಿ ಮಾಡಲಿಕ್ಕೆ 300ಕ್ಕಿಂತ ಜಾಸ್ತಿ ಸ್ಟೆಪ್ಸ್ ಇರ್ತವೆ. ಎಷ್ಟೋ ಜನ ಕಷ್ಟಪಡಬೇಕು. ಫಸ್ಟ್ ಮೈಕ್ರೋಚಿಪ್ಪಲ್ಲಿ, ಅಂದರೆ 1960ಯಲ್ಲಿ ರೆಡಿ ಮಾಡಿರೋ ಮೈಕ್ರೋಚಿಪ್ಪಲ್ಲಿ ಬರೀ 5 ಟ್ರಾನ್ಸಿಸ್ಟರ್ ಮಾತ್ರನೇ ಇತ್ತು. ಆದರೆ ಇವಾಗ ವಾಹ್, 1968ಅಲ್ಲಿ ರಾಬರ್ಟ್ ನೋಸ್ ಹಾಗೆ ಗೋರ್ಡನ್ ಮೂಸ್ ಅನ್ನೋ ಒಂದು ಇಬ್ಬರು ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದೆರಡು ಪದಗಳನ್ನ ಸೇರಿಸ್ಬಿಟ್ಟು ಇಂಟೆಲ್ ಅನ್ನೋ ಕಂಪ್ನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಪ್ರಪಂಚದಲ್ಲೇ ಜಾಸ್ತಿ ಮೈಕ್ರೋಚಿಪ್ಗಳನ್ನ ಪ್ರೊಡ್ಯೂಸ್ ಮಾಡೋ ಕಂಪ್ನಿಯಲ್ಲಿ ಈ ಇಂಟೆಲ್ ಒಂದು. 1971ರಲ್ಲಿ ಇಂಟೆಲ್ ಕಂಪ್ನಿ ತಯಾರಿಸಿರುವ ಅಂಥ 4004 ಮೈಕ್ರೋಚಿಪ್ಪಲ್ಲಿ 2300 ಟ್ರಾನ್ಸಿಸ್ಟರ್ಗಳು ಇದ್ವು. ಅದಾದಮೇಲೆ 1980ಗೆ ಆ ಕೌಂಟ್ ಬಂದುಬಿಟ್ಟು 30,000ಕ್ಕಾಗಿದೆ. 1990ಗೆ 1,000,000, 2000ಕ್ಕೆ 3 ಕೋಟಿಗಿಂತ ಜಾಸ್ತಿ ಟ್ರಾನ್ಸಿಸ್ಟರ್ಗಳು ಒಂದು ಮೈಕ್ರೋಚಿಪ್ಪಲ್ಲಿ ಬರ್ತಿದ್ದು. ಇವಾಗಿರೋ ಸಿಚುವೇಶನಲ್ಲಿ ಒಂದು ಮೈಕ್ರೋಚಿಪ್ಪಲ್ಲಿ 500 ಕೋಟಿಗಿಂತ ಜಾಸ್ತಿ ಟ್ರಾನ್ಸಿಸ್ಟರ್ಗಳು ಬರ್ತಿದ್ದಾವೆ. ಇವಾಗ ಬರ್ತಾ ಇರೋ iPhone A12 ಮೈಕ್ರೋಚಿಪ್ ಅದು ಬರೀ 1 cm x 1 cm ಇರುತ್ತೆ, ಆದರೆ ಅದರಲ್ಲಿ ಇರೋ ಟ್ರಾನ್ಸಿಸ್ಟರ್ ಕೌಂಟ್ ಬಂದುಬಿಟ್ಟು ಬರಾಬರಿ 690 ಕೋಟಿ. ಇನ್ನು ಫ್ಯೂಚರಲ್ಲಿ ಈ ಮೈಕ್ರೋಚಿಪ್ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ಅದರ ಒಳಗಡೆ ಟ್ರಾನ್ಸಿಸ್ಟರ್ ಕೌಂಟ್ ಜಾಸ್ತಿ ಆಗುತ್ತೆ, ಅದು ಕೆಲಸ ಮಾಡೋ ರೀತಿಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿರ್ತದೆ. ಹಾಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ವೋ ಏನಕ್ಕೆ ಇಷ್ಟ ಆಗಿಲ್ವೋ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಮಿಸ್ ಮಾಡ್ದಂಗೆ ಆ ವಿಡಿಯೋನ ನೋಡ್ಬೋದು. ಟೇಕ್ ಕೇರ್, ಬೈ ಫ್ರೆಂಡ್ಸ್.